ಭಾರತದ ಸಂವಿಧಾನದ ಯಾವ ಪುಟದಲ್ಲೂ ಯಾವ ಅನುಚ್ಛೇದದಲ್ಲೂ ಹಿಂದಿಯನ್ನ ರಾಷ್ಟ್ರಭಾಷೆ ಅಂತ ಹೇಳಿಲ್ಲ ಅಷ್ಟೇ ಅಲ್ಲ ರಾಷ್ಟ್ರಭಾಷೆ ಅನ್ನುವ ಪರಿಕಲ್ಪನೆಯೇ ಇಲ್ಲಿ ಇಲ್ಲ ಆದರೆ ಇಂಗ್ಲಿಷ್ ಅನ್ನುವಂತದ್ದು ರಾಮನ ಪಾದುಕೆ ಅಲ್ಲ ಅದು ನಮ್ಮ ಸಂಪರ್ಕದ ಅಗತ್ಯಗಳನ್ನು ಪೂರೈಸುವಂತಹ ಒಂದು ಸಂಪರ್ಕ ಸಾಧನ ಅಥವಾ ಒಂದು ಉಪಕರಣ ಸ್ನೇಹಿತರೆ ಹಾಗಾದರೆ ಕನ್ನಡದಲ್ಲಿ ಏನಿದೆ ಅನ್ನುವ ವಿಚಾರ ಬಂದರೆ ಕನ್ನಡಕ್ಕೆ ತನ್ನದೇ ಆದ ಸ್ವಂತ ಲಿಪಿ ಇದೆ ಕನ್ನಡ ಲಿಪಿ ಅತ್ಯಂತ ನಿಖರವಾದದ್ದು ಖಚಿತವಾದದ್ದು ತಾರ್ಕಿಕವಾದದ್ದು ವೈಜ್ಞಾನಿಕವಾದದ್ದು ಕನ್ನಡ ಲಿಪಿಯನ್ನು ವಿಶ್ವದ ಲಿಪಿಗಳ ರಾಣಿ ಅಂತ ಆಚಾರ್ಯ ವಿನೋಬಾ ಭಾವೆ ಅವರು ಕರೀತಾರೆ ಜ್ಞಾನಪೀಠ ಪ್ರಶಸ್ತಿ ಒಂದೇ ನಮ್ಮ ಕನ್ನಡದ ಶ್ರೇಷ್ಠತೆಯನ್ನು ಅರಿಯುವ ಮಾನದಂಡ ಅಲ್ಲ 58 ಸಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳನ್ನು ಪುಸ್ತಕ ಬಹುಮಾನಗಳನ್ನು ಕನ್ನಡ ಪಡ್ಕೊಂಡಿದೆ ಹಿಂದಿ ಮತ್ತು ಕನ್ನಡ ಬಿಟ್ಟರೆ ಇಷ್ಟು ಹೆಚ್ಚಿನ ಮೊತ್ತದ ಇಷ್ಟು ಹೆಚ್ಚಿನ ಸಂಖ್ಯೆಯ ಪ್ರಶಸ್ತಿಗಳು ಭಾರತದ ಉಳಿದ ಯಾವ ಭಾಷೆಗೂ ಕೂಡ ಲಭ್ಯ ಆಗಿಲ್ಲ ಎರಡು ಸಲ ಭಾರತೀಯ ಜ್ಞಾನಪೀಠ ಸಂಸ್ಥಾನ ಕೊಡುವ ಮೂರ್ತಿ ದೇವಿ ಪ್ರಶಸ್ತಿಯನ್ನು ನಮ್ಮವರು ಪಡ್ಕೊಂಡಿದ್ದಾರೆ ಸಿ ಕೆ ನಾಗರಾಜರಾವ್ ಮತ್ತು ಎಂ ವೀರಪ್ಪ ಮೊಯ್ಲಿ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ಮತ್ತು ಗೋಪಾಲಕೃಷ್ಣ ಅಡಿಗ ಅವರಿಗೆ ದಕ್ಕಿದೆ ರಾಷ್ಟ್ರಮಟ್ಟದ ಅನೇಕ ಸಾಹಿತ್ಯಿಕ ಪ್ರಶಸ್ತಿಗಳು ಕನ್ನಡಕ್ಕೆ ಲಭ್ಯ ಆಗಿದೆ ಮಧ್ಯಪ್ರದೇಶ ಸರ್ಕಾರ ನೀಡುವ ಕಬೀರ್ ಸಮ್ಮಾನ್ ಪ್ರಶಸ್ತಿಗೆ ಗೋಪಾಲಕೃಷ್ಣ ಅಡಿಗ ಮತ್ತು ಚಂದ್ರಶೇಖರ್ ಕಂಬಾರ ಅವರು ಪಾತ್ರರಾಗಿದ್ದರೆ ಭಿಲ್ವಾರ ಪ್ರಶಸ್ತಿ ಗೋಯಂಕ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಹೀಗೆ ಸ್ವೀಡಿಷ್ ಅಕಾಡೆಮಿ ಪ್ರಶಸ್ತಿ ಹೀಗೆ ರಾಷ್ಟ್ರಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪುರಸ್ಕಾರಗಳು ಕನ್ನಡ ಭಾಷೆಗೆ ಅಂದರೆ ಕನ್ನಡ ಸಾಹಿತ್ಯಕ್ಕೆ ದೊರಕಿದೆ ಸಾಹಿತ್ಯಕ್ಕೆ ನಮ್ಮನ್ನು ಲವಲವಿಕೆಯನ್ನಾಗಿಸುವ ನಮ್ಮನ್ನು ಸುಸಂಸ್ಕೃತರನ್ನಾಗಿಸುವಂತಹ ನಮ್ಮ ಅಭಿರುಚಿಯನ್ನು ತಿದ್ದುವಂತಹ ಕಾರ್ಯ ಅದರಿಂದ ಆಗತ್ತೆ ಹಾಗಾಗಿ ಇವುಗಳನ್ನು ನಾನು ಉಲ್ಲೇಖಿಸಿದ್ದೇನೆ ಎಲ್ಲ ಸೂಕ್ಷ್ಮ ಸಂವೇದನೆಗಳನ್ನು ಹೊಸ ಹೊಸ ಪರಿಭಾಷೆಯಾಗಿ ಕನ್ನಡ ಸಜ್ಜಾಗಿದೆ ಆಡಳಿತ ಪದಕೋಶ ಬಂದಿದೆ ಕಾನೂನು ಪದಕೋಶ 45,000 ಪುಟಗಳ ಕಾನೂನು ಪದಕೋಶ ಇದೆ 6,000 ಪದಗಳ ಇಂಗ್ಲಿಷ್ ಕನ್ನಡ ಬ್ಯಾಂಕಿಂಗ್ ಶಬ್ದಾವಳಿ ಇದೆ ಭಾರತದಲ್ಲೇ ಕನ್ನಡಕ್ಕೆ ಮಾತ್ರ ಇರುವಂತಹ ಒಂದು ಇಂಗ್ಲಿಷ್ ಕನ್ನಡ ಬ್ಯಾಂಕಿಂಗ್ ನಿಘಂಟನ ಎಚ್ ಎಸ್ ಕೆ ಅವರು ರೂಪಿಸಿದ್ದಾರೆ ವಿಜ್ಞಾನ ಪದಕೋಶ ಇದೆ ಡಾಕ್ಟರ್ ಡಿ ಎಸ್ ಶಿವಪ್ಪ ಅವರು ಇಡೀ ಜಗತ್ತು ಬೆರಗಾಗುವಂತೆ ವೈದ್ಯ ಪದಕೋಶವನ್ನು ರಚಿಸಿದ್ದಾರೆ ಅದರ ಬಗ್ಗೆ ಟೀಕೆ ಬಂದಾಗ ವೈದ್ಯಕ ಪದಗಳ ಹುಟ್ಟು ಮತ್ತು ರಚನೆ ಅನ್ನುವ ಹೆಬ್ಬತ್ತಿಗೆನ ದೊಡ್ಡ ಕೃತಿಯನ್ನು ಅದಕ್ಕೆ ಉತ್ತರವಾಗಿ ಅವರು ಕೊಟ್ಟಿದ್ದಾರೆ ಜಗತ್ತಿನ ಕೆಲವೇ ಭಾಷೆಗಳಲ್ಲಿ ವೈದ್ಯ ಪದಕೋಶ ಇರುವಂಥದ್ದು ವಿಜ್ಞಾನ ಪದಕೋಶ ಇದೆ ವಿಜ್ಞಾನ ಪದವಿವರಣಾ ಕೋಶ ಇದೆ 4 ಸಂಪುಟಗಳಲ್ಲಿ ಖಾಸಗಿ ಪ್ರಕಾಶನ ಸಂಸ್ಥೆಯೊಂದು ವಿಜ್ಞಾನ ವಿಶ್ವಕೋಶಗಳನ್ನು ತಂದಿದೆ ಎನ್ ಜಿ ಎಫ್ ಸಂಸ್ಥೆ ವಿಜ್ಞಾನ ಔದ್ಯಮಿಕ ನಿಘಂಟನ ತಂದಿದೆ ಮೈಸೂರು ವಿಶ್ವವಿದ್ಯಾಲಯ ನಾವೆಲ್ಲ ಅಚ್ಚರಿ ಪಡುವ ಹಾಗೆ 14 ಸಂಪುಟಗಳಲ್ಲಿ ವಿಶ್ವಕೋಶಗಳನ್ನು ಪ್ರಕಟಿಸಿದೆ ಅದರ ಜೊತೆಗೆ ಸಿ ಡಿ ರಾಮ್ಸಲ್ಲಿ 4 DVDಗಳು 2 DVDಗಳಲ್ಲಿ ಇಡೀ 20,000 ಪುಟಗಳ ಮಾಹಿತಿಯನ್ನು ಚಿತ್ರಗಳ ಸಮೇತ ಮಾಹಿತಿ ಇತರ ಮಾಹಿತಿಯ ಜೊತೆಗೆ ಅದರಲ್ಲಿ ಪ್ರಕಟಿಸಿದೆ ನಾವು ಕನ್ನಡವನ್ನು ಉಳಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ಎಲ್ಲ ವ್ಯವಹಾರಗಳನ್ನು ಕೂಡ ಕನ್ನಡದಲ್ಲಿ ನಡೆಸಬೇಕಾಗತ್ತೆ ನಮ್ಮ ಬುದ್ಧಿಯನ್ನು ನಮ್ಮ ಪಾಂಡಿತ್ಯವನ್ನು ಬೇರೊಂದು ಭಾಷೆಯ ಪರವಾಗಿ ವಕಾಲತ್ತು ವಹಿಸೋದಕ್ಕೆ ಬಳಕೆ ಮಾಡದೆ ನಮ್ಮ ನುಡಿಯ ಪರವಾಗಿ ನಮ್ಮ ನೆಲದ ಪರವಾಗಿ ನಾವು ನಿಲ್ಲಬೇಕಾಗತ್ತೆ ಅರೆ ಸಂಗಲೇ ಜೇ ಗ್ವಾಲ್ ಬಾಲ್